ಶ್ರೀರಾಮ ಸಮರ್ಥ ಡಾಕ್ಟರ್ ಕುರ್ತಕೋಟಿಯವರಿಗೆ ದರ್ಶನ. ಇಸ್ವಿಸನ್ 1918ರಲ್ಲಿ ನಡೆದ ಘಟನೆ. ಇಸ್ವಿಸನ್ 1917ರಲ್ಲಿ ಡಾಕ್ಟರ್ ಕುರ್ತಕೋಟಿಯವರು ಸನ್ಯಾಸ ತೆಗೆದುಕೊಂಡರು ಹಾಗೂ ಕರವೀರ ಪೀಠಾರೋಹಣ ಮಾಡಿದರು. ಅವರ ಸ್ವಭಾವವು ಅತ್ಯಂತ ನಿಶ್ಚಯವಾದಿ ಹಾಗೂ ಸಿಟ್ಟಿನದಾದ್ದರಿಂದ ಕೊಲ್ಹಾಪುರದ ರಾಜನೊಂದಿಗೆ ಹೊಂದಾಣಿಕೆಯಾಗಲಿಲ್ಲ. ಕೊನೆಗೆ ಇಸ್ವಿಸನ್ 1918ರ ಆಶ್ವಿನ ಮಾಸದ ವಿಜಯದಶಮಿಯಂದು ಅವರ ಮೇಲೆ ವಿಪರೀತ ಪ್ರಸಂಗ ಬಂದಿತು. ಇನ್ನು ತಮ್ಮ ಮೇಲೆ ರಾಜಕೀಯ ಆಕ್ರಮಣವಾಗುತ್ತದೆಂಬ ಸುಳಿವು ಹತ್ತಿತ್ತು. ಅವರಿಗೆ ಏನು ಮಾಡಬೇಕೆಂದು ತಿಳಿಯದಂತಾಯಿತು. ಆದರೆ ಬೆಳಿಗ್ಗೆ 10 ಗಂಟೆಗೆ ಅವರು ಶ್ರೀ ಮಹಾರಾಜರ ಪಾದುಕೆಗಳನ್ನು ತೆಗೆದುಕೊಂಡು ಸಿಂಹಾಸನದ ಮೇಲಿಂದ ಕೆಳಗೆ ಇಳಿದರು. ಆಗ ಶ್ರೀ ಮಹಾರಾಜರು ಪ್ರತ್ಯಕ್ಷ ಎದುರಿಗೆ ನಿಂತಿದ್ದರು ಹಾಗೂ ಕುರ್ತಕೋಟಿಯವರಿಗೆ ಗಾಬರಿಯಾಗುವ ಕಾರಣವಿಲ್ಲ. ನಿಮ್ಮ ಮೈಗೆ ಕೈ ಹಚ್ಚುವ ಧೈರ್ಯ ಯಾರಿಗಿದೆ? ನಾನು ಜೊತೆಗೆ ಬರುತ್ತೇನೆ, ನೀವು ನಡೆಯಿರಿ ಅಂದರು. ಇವರನ್ನು ನೋಡಿ ಕುರ್ತಕೋಟಿಯವರಿಗೆ ಧೈರ್ಯ ಬಂದಿತು. ಅವರು ಕೊಲ್ಹಾಪುರದ ಎಲ್ಲ ಪೊಲೀಸ್ ಅಧಿಕಾರಿಗಳು ಪೊಲೀಸರೊಂದಿಗೆ ಎದುರಿಗೆ ನಿಂತಾಗಲೂ ಒಬ್ಬ ಮನುಷ್ಯನನ್ನು ಜೊತೆಗೆ ಕರೆದುಕೊಂಡು ಅತ್ಯಂತ ಧೈರ್ಯದಿಂದ ನಡೆದರು. ಅವರು ಈ ರೀತಿ ಹೊರಟಾಗ ಅವರನ್ನು ಹಿಡಿಯಲು ರಾಜಾಜ್ಞೆಯಾಗಿದ್ದರೂ ಅವರ ಮೈಗೆ ಕೈ ಹಚ್ಚುವ ಧೈರ್ಯ ಯಾರಿಗೂ ಆಗಲಿಲ್ಲ. ಕೊಲ್ಹಾಪುರದ ಸೀಮೆಯನ್ನು ದಾಟುವವರೆಗೆ ಶ್ರೀ ಮಹಾರಾಜರು ಜೊತೆಗೇ ಇದ್ದರು. ಅನಂತರ ಇಲ್ಲದಂತಾದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.